ಇದು ಹಬ್ಬದ ಹಿಂದಿನ ದಿನ ರಾತ್ರಿ ಆಲ್ಮೋಸ್ಟ್ ಹತ್ತು ಗಂಟೆ ಹತ್ತುವರೆನ ಆಗಿದೆ ಆವಾಗ ನಾನು ನಿಪ್ಪಟ್ಟು ಮಾಡಿದ್ದೆ ನಾನು ಅಲ್ವಾ ಒಂದಿನ ರವೆ ಲಡ್ಡು ಮತ್ತು ಚಕ್ಲಿ ಮಾಡಿದ್ದು ನೆಕ್ಸ್ಟ್ ಡೇ ಹಬ್ಬದ ಹಿಂದಿನ ದಿನ ಒಂದು ಹತ್ತು ಹತ್ತುವರೆನ ಆಗಿದೆ ಆವಾಗ ನಿಪ್ಪಟ್ಟು ಮಾಡಿದ್ದೆ ಅದೆಲ್ಲ ನಾನು ವಿಡಿಯೋ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಪ್ಪಟ್ಟು ಅಂತ ಹೇಳಿಬಿಟ್ಟು ಇದು ಕೂಡ ನಾನು ರೆಸಿಪಿ ವೀಡಿಯೋ ಮಾಡಿದ್ದೇನೆ ನೆಕ್ಸ್ಟ್ ಆಮೇಲೆ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿ ದೇವರ ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿ ಎರಡು ಕಾಲು ಗಂಟೆ ಆಗಿದೆ ರಾತ್ರಿ ರಾತ್ರಿ ಅಂತಲ್ಲ ಹಬ್ಬದ ಬೆಳಿಗ್ಗೆನೆಂತಲೇ ಹೇಳ್ಬೋದು ಅದು ಎಲ್ಲ ಕಟ್ಬಿಟ್ಟು ಹೂವನ್ನೆಲ್ಲ ಕಟ್ತಾ ಇದ್ದೇನೆ ಕೂತ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ಅವಳು ಮಲಗಿದ ಮೇಲೇ ಮಾಡಬೇಕಷ್ಟೇ ಇಲ್ಲಾಂದರೆ ಅವಳು ಬಿಡೋಲ್ಲ ವಾಕರ್ನಲ್ಲಿ ಕೂರಿಸಿದ್ರೂ ಹೂವು ಕಟ್ಟೋಕ್ಕೆಲ್ಲ ಬಿಡಲ್ಲ ಅವಳು ಬೊಬ್ಬೆ ಹಾಕ್ತಾ ಇರ್ತಾಳೆ ಸೊ ಹಾಗಾಗಿ ಮಲಗಬೇಕಾದ್ರೆ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿದೆ ಬೆಳಿಗ್ಗೆ ನಾಲ್ಕು ಗಂಟೆ ಆಗಿದೆ ಮಲಗಬೇಕಾದ್ರೆ ಲಕ್ಷ್ಮಿನ ಏನು ಕೂರಿಸಲ್ಲ ನಾವು ಆದ್ರೂ ಟೈಮ್ ಹೇಗೆ ಓಡುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಬೇಕಲ್ವ ನಾವು ಎಷ್ಟೇ ಹಿಂದೆ ಕ್ಲೀನ್ ಮಾಡಿದ್ರು ಮತ್ತೆ ನಾವು ಕ್ಲೀನಿಂಗ್ ಮಾಡಲೇಬೇಕು ಸೊ ನೋಡಿ ಮೂರಿಪ್ಪತ್ತಾಗಿದೆ ಮೂಪ್ಪತ್ತಕ್ಕೆ ಹೂವನ್ನೆಲ್ಲ ದೇವರಿಗೆಲ್ಲ ಹಾಕ್ತಾ ಇದ್ದೀವಿ ಯಾಕಂತ ಹೇಳಿದರೆ ಇಲ್ಲ ಅಂತ ಹೇಳಿದರೆ ಮತ್ತೆ ಬೆಳಿಗ್ಗೆ ಮತ್ತೆ ಪುನಃ ಕಷ್ಟ ಆಗುತ್ತೆ ಇನ್ನೆಲ್ಲ ಗುಡಿಸಬೇಕು ನೋಡಿ ಇಲ್ಲಿ ಕಸ ಆಗಿದೆ ಅದೆಲ್ಲ ಗುಡಿಸಬೇಕು ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿದೆ ಮಲಗಬೇಕಾದ್ರೆ ನೆಕ್ಸ್ಟು ಮಲಗಿ ಸ್ವಲ್ಪ ಮಲಗಿಬಿಟ್ಟು ಆರು ಗಂಟೆಗೆ ಎದ್ದಿದ್ದೇನೆ ಮತ್ತೆ ಟೂ ಅವರ್ ಮಾತ್ರ ನಿದ್ದೆ ಮಾಡಿದ್ದು ಮತ್ತೆ ಮಾರ್ನಿಂಗ್ ಆರು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಮೇಕಪ್ ಏನು ಮಾಡ್ಕೊಳ್ಳಲ್ಲ ಜಸ್ಟ್ ಒಂದು ಪೌಡ್ರ್ ಇದ್ದೀನಿ ಅಷ್ಟೇ ಸ್ನಾನ ಎಲ್ಲ ಆಯಿತು ಒಂದು ಆರೂವರೆ ಆರು ಮುಕ್ಕಾಲು ಆಯಿತು ಸ್ನಾನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಉಜ್ಜೆಲ್ಲ ಬಂದು ಆದ ನಂತರ ಟೂ ಅವರ್ಸ್ ಮಾತ್ರ ನಿದ್ದೆ ಮಾಡಿದಲ್ಲ ಹಾಗಾಗಿ ನಿದ್ದೆನೂ ಬರ್ತಾಯಿತ್ತು ಮತ್ತು ಕೈಕಾಲೆಲ್ಲ ನೋವಾಗ್ತಾ ಇತ್ತು ಆಚೆ ಈಚೆ ಓಡಾಡಿ ಓಡಾಡಿ ನಾವೇ ಆದರೆ ಪರವಾಗಿಲ್ಲ ಮಗುನಿದೆ ಮಗುನ ನೋಡ್ಕೋಬೇಕು ತುಂಬಾ ಕಷ್ಟ ಮಗುನ ಹಿಡ್ಕೊಂಡು ಏನು ಹಬ್ಬ ಮಾಡೋದು ಅಂತೇಳಿದರೆ ಮತ್ತೆ ಸಂಜೆಯೆಲ್ಲ ಏನಾಯಿತು ಅಂತೇಳಿ ನಾನು ಆಮೇಲೆ ಹೇಳ್ತೇನೆ ಸ್ವಲ್ಪ ಬೇಜಾರು ಕೂಡ ಆಯಿತು ಹಬ್ಬದ ದಿನ ಬಟ್ ಓಕೆ ಮತ್ತೆ ಸಮಾಧಾನ ಆಯಿತು ಏನೋ ಬೇಜಾರು ಮಾಡ್ಕೋಬಾರ್ದು ಅಂತೇಳ್ಬಿಟ್ಟು ಹಾಗಾಗಿ ಮತ್ತೆ ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಸಮಾಧಾನ ಮಾಡಿಕೊಂಡೆ ಏನಾಯಿತು ಅಂತೇಳಿ ನಾನು ನಿಮಗೆ ಆಮೇಲೆ ಹೇಳ್ತೀನಿ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು ನನಗೆ ಹಬ್ಬನೇ ಯಾಕಾದರೂ ಮಾಡಿದ್ನಾ ಅಂತ ಅನ್ನಿಸ್ತು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಹಬ್ಬ ಮಾಡಲೇಬೇಕು ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಕು ಅಂತೇಳ್ಬಿಟ್ಟು ಮತ್ತೆ ಸ್ವಲ್ಪ ಸಮಾಧಾನ ಆಯಿತು ನನಗೆ ಸೊ ಅದನ್ನು ನಾನು ಆಮೇಲೆ ಹೇಳ್ತೀನಿ ಏನಾಯಿತು ಏನು ಕತೆ ಹೇಳಿಬಿಟ್ಟು ಸೊ ನೆಕ್ಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಇವಾಗ ರಂಗೋಲೆಲ್ಲ ಹಾಕಬೇಕು ರಂಗೋಲಿ ರಾತ್ರಿ ಹಾಕಬೇಕು ಅಂತ ಅಂದ್ಕೊಳ್ತಿದ್ದೆ ಬಟ್ ಮತ್ತು ಟೈಮ್ ಸಿಕ್ಕಿಲ್ಲ ಆಗಬೇಕಾದ್ರೆ ನಾಲ್ಕು ಗಂಟೆಲ್ಲಾಗಿತ್ತು ಪಾತ್ರೆ ಎಲ್ಲ ತೊಳಿಬೇಕಲ್ಲ ಪಾತ್ರೆಗಳು ಎಷ್ಟು ನೀವು ಹಬ್ಬ ಹಬ್ಬಕ್ಕೆ ಎಷ್ಟೇ ಪಾತ್ರೆ ತೊಳೆದು 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 ಸ ಸುಸ್ತಾಗಿ ಹೋಗಿಬಿಡುತ್ತೆ ಅಷ್ಟು ಪಾತ್ರೆಗಳೇ ಇರುತ್ತೆ ಸೊ ಹಾಗಾಗಿ ಇನ್ನು ಏನು ಅಂತ ಹೇಳಿದರೆ ರಂಗೋಲಿ ಎಲ್ಲ ಇಡಬೇಕು ಸೊ ಇವಾಗ ರಂಗೋಲಿ ಇಡ್ತಾ ಇದ್ದೇನೆ ಮತ್ತು ಎಲ್ಲ ಉಡ್ಕೋಬೇಕು ಅಂತ ನಾನು ಅಂದ್ಕೊಳ್ತಿದ್ದೆ ನಿಮ್ಗೆ ಗೊತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಸಾರಿಯೆಲ್ಲ ಉಡ್ಕೋತಾರೆ ಸಂಜೆ ಅಂತ ನಾನು ಮಧ್ಯಾಹ್ನ ಉಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದೆ ಬಟ್ ಮಧ್ಯಾಹ್ನನೂ ಆಗಿಲ್ಲ ಮಧ್ಯಾಹ್ನ ಉಡ್ಕೊಳ್ಳೋದಕ್ಕೂ ಆಗಿಲ್ಲ ಟೈಮು ಸಿಕ್ಕಿಲ್ಲ ಒಂದು ಕಡೆ ಬೇಜಾರು ಏನು ಅಂತ ನಾನು ಹೇಳ್ತೇನೆ ನೆಕ್ಸ್ಟ್ ಏನಂತೇಳಿದರೆ ಇವಾಗ ಖುಷಿ ಖುಷಿಯಾಗಿತ್ತು ವರಮಾಲಕ್ಷ್ಮಿ ಹಬ್ಬ ಮತ್ತೆ ಸಂಜೆ ಆಗ್ತಾ ಇದ್ದಾಗೆ ಮಾ ಅವಳು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದಾಳೆ ಸ್ವಲ್ಪ ಸ್ವಲ್ಪ ಆಳಕ್ಕೆ ಸೋ ತುಂಬ ಅಂದರೆ ಸ್ವಲ್ಪ ಬೇಜಾರಾಯಿತು ತುಂಬ ಮತ್ತೆ ಸಮಧಾನ ಮಾಡಿಕೊಂಡೆ ನಾನು ಇವಾಗ ಹೊಸ್ತಿಲೆಲ್ಲ ಬರಿಬೇಕು ಹೊಸ್ತಿಲೆಲ್ಲ ಬರೆದು ರಂಗೋಲಿ ಇಡಬೇಕು ಇಲ್ಲಿ ನಾನು ಪಾಪನ ಬರೋಕ್ಕೆ ಬಿಟ್ಟೇ ಇಲ್ಲ ನಾನು ರಂಗೋಲಿ ಹತ್ತಿರ ಯಾಕಂದರೆ ಅವಳೆಲ್ಲ ಅದನ್ನು ಇದು ಮಾಡ್ತಾಳೆ ಮತ್ತು ಕಲರ್ ಕೂಡ ಹಾಕಿದ್ದಲ್ಲ ಕೆಮಿಕಲ್ ಇರುತ್ತೆ ತೆಗ್ದುಬಿಟ್ಟು ಬಾಯಿಗೆ ಹಾಕ್ಕೊಳ್ತಾಳೆ ಆಮೇಲೆ ಅದಕ್ಕೋಸ್ಕರ ಈಚೆ ಬರೋದಕ್ಕೇನೆ ಬಿಟ್ಟಿಲ್ಲ ಇಲ್ಲಾಂದರೆ ಹಾಕ್ಕೊಂಡು ಬರ್ತಾಳೆ ಹೊಸ್ತಿಲೆಲ್ಲ ದಾಟಿ ಆಚೆ ಎಲ್ಲ ಹೋಗ್ತಾ ಇರ್ತಾಳೆ ಸೊ ಅದಕ್ಕೋಸ್ಕರ ಅಲ್ಲಿ ಬಿಟ್ಟೇ ಇಲ್ಲ ಆಚೆ ಬರೋದಕ್ಕೇ ಕಲ್ಲರ್ ಪುಡಿ ಹಾಕಿರೋದ್ರಿಂದ ಅದು ರಂಗೋಲಿ ಕೆಮಿಕಲ್ಸ್ ಅದರಲ್ಲಿ ಜಾಸ್ತಿ ಇರುತ್ತಲ್ವ ಅದಕ್ಕೋಸ್ಕರ ನಿಮ್ಮ ಮನೇಲಿ ಯಾವ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ರಿ ಅಂತೇಳಿ ಕಮೆಂಟ್ ಮಾಡಿ ಜಾಸ್ತಿ ಕಮೆಂಟ್ ನನಗೆ ಇಲ್ಲ ನೋಡ್ತಾ ಇರ್ತೀರ ಕಮೆಂಟ್ ಮಾಡಿ ಏನು ತೊಂದರೆ ಇಲ್ಲ ಯಾರೆಲ್ಲ ನೋಡಿದ್ದೀರಾ ಅಂತ ನಂಗೆ ಗೊತ್ತಾಗುತ್ತೆ ಆವಾಗ ವಿಡಿಯೋ ಸೊ ಒಂದು ಕಮೆಂಟನ್ನು ಹಾಕಿ ಹಾಗೆಯೇ ಲೈಕ್ ಮಾಡಿ ತುಂಬ ಜನ ಲೈಕ್ ಮಾಡಲ್ಲ ಲೈಕ್ ಮಾಡೋದಕ್ಕೆ ನಾವೇನು ದುಡ್ಡು ಕೊಡಬೇಕಿಲ್ಲ ಅಥವಾ ಏನು ಕೂಡ ಆಗೋಲ್ಲ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟೇ ಹಾಕಿಬಿಡಿ ನನಗೆ ವೀಡಿಯೋ ಇಷ್ಟ ಆಗಿಲ್ಲ ನೀವು ಇನ್ನೂ ಚೆನ್ನಾಗಿ ಮಾಡಿ ವೀಡಿಯೋ ಅಂತೇಳಿ ಕಾಮೆಂಟ್ ಹಾಕಿ ನಾನು ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೇನೆ ಸೊ ಇವಾಗ ಹೊಸ್ತಿಲೆಲ್ಲ ಬರೆದು ರಂಗೋಲಿ ಎಲ್ಲ ಇಡ್ತಾಯಿದ್ದೀನಿ ಇಲ್ಲಿ ನೋಡಿ ತುಳಸಿ ಗಿಡ ಇತ್ತಲ್ವ ಅದು ಸತ್ತೇ ಹೋಯಿತು ಯಾಕಂದರೆ ಅಲ್ಲಿ ಬಿಸಿಲು ಬೀಳಲ್ಲ ತುಳಸಿ ಗಿಡಕ್ಕೆ ಹಾಗಾಗಿ ತುಳಸಿನೂ ಗಿಡನೂ ಇರಲಿಲ್ಲ ಮತ್ತು ಮಾರ್ನಿಂಗ್ ಹೋಗಿ ತಗೋಬಂದು ಮತ್ತೆ ನೆಟ್ಟಿದ್ದು ಇದು ನಾನು ಹೊಸ್ತಿಲಿ ಬರಿಬೇಕಾದ್ರೆ ತುಳಸಿ ಗಿಡ ಇರಲಿಲ್ಲ ಮತ್ತೆ ಹೋಗಿ ತಗೊಂಡು ಬಂದು ಮತ್ತೆ ನೆಟ್ಟಿದ್ದು ಮತ್ತೆ ನಾನು ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲೇ ಇದೆ ಅದು ತುಳಸಿ ಗಿಡ ಸತ್ತೇ ಹೋಗಿತ್ತು ಯಾಕಂದರೆ ಬಿಸಿಲು ಬೀಳಲ್ಲ ಹಾಗಾಗಿ ಅದು ಸತ್ತೋಗುತ್ತೆ ನೀವು ಅಲೋವೆರಾ ತುಂಬ ಚೆನ್ನಾಗಿರುತ್ತೆ ಬಟ್ ತುಳಸಿ ಗಿಡಕ್ಕೆ ಬಿಸಿಲು ಬೇಕು ಅಲೋವೆರಾಗೆ ಬಿಸಿಲು ಬೇಡ ಎಷ್ಟು ಚೆನ್ನಾಗಿದೆ ಅಲೋವೆರಾ ಅಂತ ಹೇಳಿದ್ರೆ ಈಗ ಹೂವು ಅದರಲ್ಲಿ ಬಿಡೋದಕ್ಕೆ ಬಂದಿದೆ ನಿಮಗೆ ಫಸ್ಟ್ ಟೈಮ್ ಹೂ ಬಿಟ್ಟಾಗ ನಾನು ವೀಡಿಯೋ ಮಾಡಿ ನ್ನ ನೆನಪಿಲ್ಲ ನನಗೆ ಹಳೆಯ ವಿಡಿಯೋ ಇದ್ದರೆ ಫಸ್ಟ್ ಟೈಮ್ ಹೂ ಬಿಟ್ಟಿತ್ತು ಇದೀಗ ಸೆಕೆಂಡ್ ಟೈಮ್ ಅಲೋವೆರಾದಲ್ಲಿ ಹೂ ಬಿಡ್ತಾ ಇರೋದು ಸೊ ಅಲೋವೆರಾದಲ್ಲಿ ಹೂ ಬಿಡಬೇಕಂತೆ ಚೆನ್ನಾಗಿರಬೇಕು ಆವಾಗ ಮನೆಯೂ ಕೂಡ ಚೆನ್ನಾಗಿರುತ್ತೆ ಮತ್ತು ಮನೆಯಲ್ಲಿ ನೆಮ್ಮದಿ ಕೂಡ ಇರುತ್ತೆ ಅಂತೇಳಿ ಹೇಳ್ತಾರೆ ಅಲೋವೆರಾ ನೀವು ಎಷ್ಟು ಚೆನ್ನಾಗಿ ಬೆಳಿತೀರಾ ಅಷ್ಟು ಒಳ್ಳೆಯದು ಅದು ಸಾಯಬಾರ್ದು ಅಲೋವೆರಾ ತುಂಬ ಚೆನ್ನಾಗಿರಬೇಕು ಕೆಲವೊಬ್ರು ಏನು ಹೇಳ್ತಾರೆ ಅಂತೇಳಿದರೆ ಬಿಸಿಲಿಗೆ ಇಟ್ಟರೆ ಅಲೋವೆರಾ ಸತ್ತೆ ಹೋಗಿಬಿಡುತ್ತೆ ಆಮೇಲೆ ನೆರಳಿಗಿಟ್ಟರೂ ಅದು ಬದುಕಲ್ಲ ಯಾಕಂತ ಆವಾಗ ಮನೆಯಲ್ಲಿ ಏನು ಕೆಲವೊಂದು ವಾಸ್ತು ಸರಿ ಇಲ್ಲ ಹಾಗೆ ಸರಿ ಇಲ್ಲ ಮನೇಲಿ ಏನೋ ಶಾಂತಿ ಇಲ್ಲ ಅಂತಲೇ ಅರ್ಥ ಅದು ಯಾಕಂದರೆ ಅಲೋವೆರಾ ನೀವು ಎಲ್ಲಿ ನೆಟ್ಟರೂ ಅದು ಬದುಕಿಬಿಡುತ್ತೆ ಬಿಸಿಲು ಅಂತೇಳಿ ಅದಕ್ಕೇನು ಇಲ್ಲ ಯಾಕಂದರೆ ನಾವು ಮೊದಲಿದ್ದ ಮನೆಯಲ್ಲೂ ಅಷ್ಟೇ ಅಲೋವೆರಾ ಚೆನ್ನಾಗಿತ್ತು ಅಲ್ಲಿ ಕೂಡ ಬಿಸಿಲು ಅದಕ್ಕೆ ಬೀಳ್ತಾನೆ ಇತ್ತು ಅಲೋವೆರಾಗೆ ಆದರೂ ಕೂಡ ಅದು ಚೆನ್ನಾಗಿತ್ತು ಯಾವುದೇ ಏನು ಸತ್ತು ಹೋಗಿಲ್ಲ ಅದು ಇವಾಗ ನೋಡಿ ರಂಗೋಲಿ ಎಲ್ಲ ಇಟ್ಟಿದ್ದಾಯಿತು ಇವಾಗ ನೋಡಿ ಅಲೋವೆರಾ ನೋಡಿ ಆಚೆ ಸೈಡಲ್ಲಿ ಬರ್ತಾ ಇದೆ ಇನ್ನು ನಾನು ವ್ಲಾಗ್ ಮಾಡ್ತಾ ಇರ್ತೀನಲ್ಲ ಆವಾಗ ನಿಮಗೆ ತೋರಿಸ್ತಾ ಇರ್ತೀನಿ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ಹೊರಗಡೆ ಸ್ವಲ್ಪ ವೆದರ್ ಹೆಂಗಿದೆ ಅಂದರೆ ಸ್ವಲ್ಪ ಮೋಡ ಮೋಡ ಇತ್ತು ಮತ್ತೆ ಬಿಸಿಲು ಬಂತು ನಾ ಮಳೆ ಏನೋ ಬರುತ್ತಾ ಅಂತೇಳಿ ಅಂದ್ಕೊಳ್ತಾ ಇದ್ದೆ ಬಟ್ ಮಳೆ ಬಂದಿಲ್ಲ ಆಮೇಲೆ ಬಿಸಿಲು ಬಂತು ನೆಕ್ಸ್ಟ್ ಹೊಸ್ತಿಲೆಲ್ಲ ಬರೆದಿದ್ದೆಲ್ಲ ಆಯಿತು ಇವಾಗ ನಾನು ಬಿಸಿ ಕುಡಿಯೋದಕ್ಕೆ ಇಟ್ಟಿದ್ದೀನಿ ಮತ್ತು ಇನ್ನೊಂದು ಕಡೆ ಏನು ಅಂತೇಳಿದರೆ ತಿಂಡಿ ಮಾಡಬೇಕು ಮಾರ್ನಿಂಗಿಗೆ ತಿಂಡಿ ಮಾಡಬೇಕು ಶಾವಿಗೆ ಬಾತ್ ಮಾಡಿದ್ದೆ ತಿಂಡಿ ಕಡಲೆ ಒಗ್ಗರಣೆ ಹಾಕಬೇಕು ಅಂತ ಅಂದ್ಕೊಳ್ತಿದ್ದೆ ಬಟ್ ಕಡಲೆ ನೆನೆ ಹಾಕಿರಲಿಲ್ಲ ಯಾಕಂದರೆ ನಾಲ್ಕು ಗಂಟೆ ಆಗಿದೆ ಮತ್ತು ಅದು ಟೂ ಅವರ್ಸಲ್ಲಿ ನೆನೆ ಅಲ್ಲ ಸೊ ಅದಕ್ಕೆ ಮತ್ತೆ ಬಟಾಣಿನೂ ನೆನೆ ಹಾಕಿರಲಿಲ್ಲ ಸಿಂಪಲಾಗಿ ಶಾವಿಗೆ ಬಾತ್ ಮಾಡೋಣ ಅಂತ ಬೀನ್ಸು ಕ್ಯಾರೆಟ್ ಎಲ್ಲ ಕಟ್ ಮಾಡಿಬಿಟ್ಟು ಶಾವಿಗೆ ಬಾತ್ ಮಾಡಿ ಮಾಡಿ ಮಾಡಬೇಕಿನ್ನು ಸೊ ಅದನ್ನು ಇನ್ನೂ ಮಾಡಿದರೆ ಮತ್ತೆ ದೇವರಿಗೆ ನೈವೇದ್ಯ ಅದು ಇದು ಅಂತೇಳಿ ಮಾಡೋದು ಯಾಕಂದರೆ ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾಕಂದರೆ ಒಬ್ಬರು ಮಗುನ ನೋಡ್ತಾ ಇರಬೇಕು ಯಾಕೆ ಅಂತ ಹೇಳಿದರೆ ಅವಳನ್ನು ವಾಕರಲ್ಲಿ ಕೂರಿಸಿದ್ರು ಅವಳು ಏನು ಮಾಡ್ತಾಳೆ ಅಂತೇಳಿದರೆ ಎಲ್ಲಿ ಕೈಗೆ ಈ ಹಬ್ಬದ ಟೈಮಲ್ಲಿ ಎಲ್ಲನೂ ಅಲ್ಲಲ್ಲಲ್ಲಿ ಇಟ್ಟಿರ್ತೇನೆ ಬೇರೆ ಟೈಮಲ್ಲಿ ಅವಳಿಗೆ ಏನು ಸಿಗೋಲ್ಲ ಕೈಗೆ ಯಾಕಂದರೆ ಎಲ್ಲನೂ ಕೂಡ ನಾನು ಜೋಡಿಸಿ ಬೇರೆ ಕಡೆ ಇಟ್ಟು ಎತ್ತಿ ಇಟ್ಟಿರ್ತೀನಿ ಬಟ್ ಹಬ್ಬ ಬಂದಾಗ ನಮಗೆ ಬೇಗ ಬೇಗ ಸಿಗಬೇಕು ಹಬ್ಬಕ್ಕೆ ತುಂಬ ಐಟಮ್ ನೋಡಿ ಈಗ ತುಳಸಿ ಗಿಡ ತಂದರು ನೋಡಿ ತುಳಸಿ ಗಿಡ ತಂದ ನಂತರ ನೆಟ್ಟಿರೋ ವಿಡಿಯೋನ ಮಾಡಿದ್ದಲ್ಲಿ ನಾನು ನೆಕ್ಸ್ಟ್ ಇವಾಗ ಇದು ಗುಡನ ಲಕ್ಷ್ಮಿಗೆ ಪ್ರಿಯವಾದದ್ದು ಏನಿಲ್ಲ ಇದು ರೈಸ್ ಮತ್ತು ತೊಗ ಸಾರಿ ಹೆಸರುಬೇಳೆ ರೈಸ್ ಮತ್ತು ಹೆಸರುಬೇಳೆನ ಬೇಯಿಸೋದು ಅದನ್ನು ಬೇಯಿಸಿ ಆದ ನಂತರ ಇದಕ್ಕೆ ಬೆಲ್ಲನ ನೀರು ಮಾಡಿ ಹಾಕೋದು ಮತ್ತು ಹಾಲು ಸ್ವಲ್ಪ ಹಾಕೋದು ಅಷ್ಟೇ ಮತ್ತು ದ್ರಾಕ್ಷಿ ಗೋಡಂಬಿ ಇದನ್ನು ಹುರಿದ್ಬಿಟ್ಟು ಹಾಕೋದು ಒಂದು ಸಿಹಿ ತಿಂಡಿ ಅದಕ್ಕೆ ನಾವು ಗುಡನ್ನ ಅಂತೇಳಿ ಹೇಳ್ತೀವಿ ಕೆಲವರು ಸಿಹಿ ಪೊಂಗಾಲಂತಲೂ ಹೇಳ್ತಾರೆ ಅದಕ್ಕೆ ಯಾವ ಥರನೂ ಆಗುತ್ತೆ ಅದೊಂದು ರೆಡಿ ಆಯಿತು ಫಸ್ಟು ನಾನು ಅದನ್ನೇ ಮಾಡಿದೆ ಇಲ್ಲಿ ನೋಡಿ ಪಾಪನ ಹಿಡ್ಕೊಂಡು ನಿಂತಿದ್ದಾರೆ ನೋಡಿ ಅವಾಗಿಂದನೇ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದಾಳೆ ಅಳೋದಕ್ಕೆ ಏನಕ್ಕಂತಲೇ ಗೊತ್ತಿಲ್ಲ ಇಲ್ಲಾಂದರೆ ಬೇರೆ ಟೈಮಲ್ಲಿ ಅವಳು ಅಷ್ಟೊಂದು ಅಳೋಲ್ಲ ನಾನು ನೋಡೇ ಇಲ್ಲಪ್ಪ ಇಷ್ಟು ವರಮಾಲಕ್ಷ್ಮಿ ಹಬ್ಬ ದಿನ ಹತ್ತಿದ್ದು ನಾನು ಮತ್ತೆ ನೋಡೇ ಇಲ್ಲ ಅವಳು ಯಾವತ್ತೂ ಆ ಥರ ಅಳ್ ಇಲ್ಲ ಇದು ಬೆಲ್ಲದ ಪಾನಕ ಇದು ಕೂಡ ಆಯಿತು ರೆಡಿ ಇದು ಲಕ್ಷ್ಮಿಗೆ ಪ್ರಿಯವಾಗಿರುವಂಥದ್ದು ಮತ್ತು ಇದು ತೀರ್ಥದ ರೂಪದಲ್ಲಿ ಇದನ್ನು ಕೊಡ್ತಾರೆ ಈಗ ಮನೆಗೆ ಬಂದವರಿಗೆಲ್ಲ ಸೊ ಹಾಗಾಗಿ ಅದೊಂದು ರೆಡಿ ಆಯಿತು ಬೆಲ್ಲದ ಪಾನಕ ಅಂತೇಳಿ ಹೇಳ್ತಾರೆ ಅದು ಏನಿಲ್ಲ ಬೆಲ್ಲದ ನೀರು ಇದೆಲ್ಲ ನೆಕ್ಸ್ಟು ಇದು ಪಂಚಾಮೃತ ಇದಕ್ಕೆ ಜೇನುತುಪ್ಪ ಎಲ್ಲ ಹಾಕಬೇಕು ಹಾಲು ಹಾಕಬೇಕು ಮೊಸರು ಹಾಕಬೇಕು ಮತ್ತು ಗೋಡಂಬಿ ದ್ರಾಕ್ಷಿ ಇದೆಲ್ಲ ಹಾಕಬೇಕು ಮತ್ತು ಫ್ರೂಟ್ಸು ಏನು ಅಂತೇಳಿದರೆ ಸೇಬ್ ಇದೀಗ ಟೆಂಪಲ್ಗಳಲ್ಲಿ ನೀವು ನೋಡಿರ್ಬೋದು ಪಂಚಾಮೃತ ಯಾವ ರೀತಿಯಾಗಿರುತ್ತೆ ನೋಡಿ ಮತ್ತು ಇದರ ಮೇಲೆ ಕುತ್ಕೊಳ್ಸಿ ಅವಳನ್ನು ಆಟ ಆಡಿಸ್ತಾ ಇದ್ದರು ಹಾಗಾಗಿ ನಾನು ಒಬ್ಬಳೇ ಮಾಡಬೇಕಲ್ವಾ ಹಾಗಾಗಿ ತುಂಬಾ ಲೇಟಾಗಿತ್ತು ನಾನು ಮಾರ್ನಿಂಗ್ ಒಂದು ಇತ್ತು ಏಳೂವರೆ ಏಳು ಮುಕ್ಕಾಲಕ್ಕೊಂದು ಮುಹೂರ್ತ ಇತ್ತು ಪೂಜೆ ಮಾಡೋದಕ್ಕೆ ಆ ಟೈಮಲ್ಲಿ ಪೂಜೆ ಆಗಿಲ್ಲ ಯಾಕಂದರೆ ಆ ಟೈಮಲ್ಲಿ ಪ್ರಿಪೇರ್ ಆಗಿರಲಿಲ್ಲ ಮತ್ತು ನಾನು ಅಂದ್ಕೊಂಡೆ ಈ ಸಣ್ಣ ಇರೋದ್ರಿಂದ ಇನ್ನೊಂದು ಟೈಮಿಂಗ್ಸ್ ಇದೆ ಅಲ್ಲ ಆ ಟೈಮಿಂಗ್ಸಿಗೆ ಮಾಡೋಣ ಅಂತೇಳ್ಬಿಟ್ಟು ಇದೀಗ ಕೋಸಂಬರಿ ಕೂಡ ರೆಡಿ ಆಯಿತು ನೋಡಿ ಕೋಸಂಬ್ರಿನೂ ಆಮೇಲೆ ಗುಡಾನ ಕೂಡ ರೆಡಿಯಾಗಿದೆ ನೋಡಿ ನೆಕ್ಸ್ಟ್ ಬಂದು ಇವಾಗ ಏನು ಮಾಡಬೇಕು ಪುಳಿಯೋಗರೆ ಎಲ್ಲ ಮಾಡಬೇಕಷ್ಟೀಗ ಮತ್ತು ಅವಳನ್ನು ನಾನು ಮಲಗಿಸಿ ಬಂದೆ ಮಲಗಿಸಿ ಬಂದು ಮಲಗಿಸ್ತಾ ಇರಬೇಕಾದ್ರೆ ಇವರು ಶಾವಿಗೆ ಪಾಯಸ ಮಾಡಿಬಿಟ್ರು ಹಸ್ಬೆಂಡು ಅದನ್ನು ಅವರೇ ಮಾಡಿದ್ದು ಮತ್ತೆ ಬಂದು ಯಾಕಂದರೆ ಒಬ್ಬರು ಪಾಪುನ ನೋಡ್ತಾನೆ ಇರಬೇಕು ಮತ್ತು ಅವಳು ಮಲಗಿದ್ಲು ಮತ್ತು ಫುಲ್ಲು ಡೇ ಅವಳು ನಿದ್ದೆನೇ ಮಾಡಿಲ್ಲ ಕರೆಕ್ಟಾಗಿ ಆಯಿತಾ ಅವಳು ನಿದ್ದೆನೇ ಮಾಡಿಲ್ಲ ಕರೆಕ್ಟಾಗಿ ಸ್ವಲ್ಪ ಸ್ವಲ್ಪನೇ ನಿದ್ದೆ ಮಾಡ್ತಾ ಇದ್ದಿದ್ದು ಮತ್ತು ಜಾಸ್ತಿ ಹಠವೂ ಮಾಡ್ತಾಯಿದ್ಲು ಅವಳು ಇದೀಗ ಪುಳಿಯೋಗ್ರಿಗೆ ಕೂಡ ರೆಡಿ ಆಗ್ತಾ ಇದೆ ಪಾಯಸ ಕೂಡ ರೆಡಿ ಆಯಿತು ನೋಡಿ ಶಾವಿಗೆ ಪಾಯಸ ನೆಕ್ಸ್ಟ್ ಈಗ ಪುಳಿಯೊಗ್ರೆ ಕೂಡ ಮಾಡ್ತಾಯಿದ್ದೀನಿ ನಾನು ಎಲ್ಲ ಆಲ್ಮೋಸ್ಟು ಏನು ಅಂತೇಳಿದರೆ ಎಲ್ಲ ಆಯಿತು ದೇವರಿಗೆ ನೈವೇದ್ಯ ಇಡೋದು ಎಲ್ಲ ಆಯಿತು ಅಷ್ಟರಲ್ಲಿ ಈಗ ಮಡಿಲಕ್ಕಿನ ರೆಡಿ ಮಾಡ್ತಾ ಇದ್ದಾರೆ ಇದು ಹೇಳಿದ್ರೆ ದೇವರಿಗೆ ನಾವು ಇಡಲೇಬೇಕು ಲಕ್ಷ್ಮಿಗೆ ಮಡಿಲಕ್ಕಿ ಅಂತೇಳ್ಬಿಟ್ಟು ಈ ಮಡಿಲಕ್ಕಿಯನ್ನು ನಾವೇ ಯೂಸ್ ಮಾಡ್ಬೋದು ಅಥವಾ ಯಾರಾದರೂ ಮನೆಗೆ ಫಸ್ಟ್ ಬರ್ತಾರಲ್ವ ಅವರಿಗೆ ನಾವು ಕೊಡ್ಬೋದು ಮಡಿಲಕ್ಕಿಯನ್ನು ಅದನ್ನು ನಾವು ದೇವರಿಗೆ ಸಮರ್ಪಿಸೋದು ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗಿ ಕೂಡ ಕೊಡ್ಬೋದು ಅದು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ವೀಡಿಯೋ ಮಾಡ್ತೇನೆ ಇದರಲ್ಲೇ ಇದೆ ವೇಡೋದಲ್ಲೇ ಅದನ್ನು ಇಡೋದೆಲ್ಲ ವೀಡಿಯೋ ಮಾಡಿಲ್ಲ ಬಟ್ ಲಾಸ್ಟ್ ಕೊನೆಯಲ್ಲೆಲ್ಲ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಇದು ಮಡಿಲಕ್ಕಿ ಅಂತೇಳಿ ಇದರಲ್ಲಿ ಎಲ್ಲನಿರಬೇಕು ಬಾಚಣಿಗೆ ಬಳೆ ಮತ್ತು ಕುಂಕುಮ ಅರಶಿನ ಮತ್ತು ಕನ್ನಡಿ ಈಗ ನಾವು ಏನು ಮೇಕಪ್ ಮಾಡ್ಕೋತೀವಲ್ವ ಹಾಗೇ ದೇವರಿಗೂ ಕೂಡ ಅಲ್ಲಿ ಇಟ್ಟಿರಬೇಕು ಕಾಡಿಗೆಲ್ಲ ಇಟ್ಟಿರಬೇಕು ಆ ಥರ ಸೊ ನೆಕ್ಸ್ಟು ಹನ್ನೊಂದು ಮುಕ್ಕಾಲಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಹನ್ನೆರಡುವರೆಯ ಒಳಗೆ ಒಂದು ಮುಹೂರ್ತ ಇತ್ತು ಸೊ ಹಾಗಾಗಿ ಹನ್ನೊಂದು ಮುಕ್ಕಾಲಾಗಿದೆ ಪೂಜೆ ಮಾಡಬೇಕಾದ್ರೆ ತೊಂದರೆ ಎಲ್ಲ ಏನು ಒಂದು ಮುಹೂರ್ತದಲ್ಲಿ ಬಿಟ್ಟಿದ್ದೀವಿ ಇಲ್ಲಾಂದರೆ ಸಂಜೆ ಮತ್ತೆ ಐದುವರೆಗೆ ಇದ್ದಿದ್ದು ಹಾಗಾಗಿ ಈ ಥರ ಡೆಕೋರೇಷನ್ ಮತ್ತು ದೇವರಿಗೆಲ್ಲ ನೈವೇದ್ಯಗಳು ನೋಡಿ ನೈವೇದ್ಯದಲ್ಲಿ ಏನೆಲ್ಲ ಇಟ್ಟಿದ್ದೀನಿ ಅಂತ ಹೇಳಿದರೆ ಇದು ಕೋಸಂಬರಿ ಬೆಲ್ಲದ ಪಾನಕ ಪುಳಿಯೊಗ್ರೆ ಪಾಯಸ ಮತ್ತು ಗುಡಾನ್ನ ಮತ್ತು ಪಂಚಾಮೃತ ಚಕ್ಲಿ ರವೆ ಉಂಡೆ ಮತ್ತು ನಿಪ್ಪಟ್ಟು ಇಷ್ಟು ಒಟ್ಟಿಗೆ ಒಂಬತ್ತು ಬಗೆ ಮೂರು ಆರು ಒಂಬತ್ತು ಹೌದು ಕರೆಕ್ಟು ಏಳು ಒಂಬತ್ತು ಒಂಬತ್ತು ಬಗೆಯ ನೈವೇದ್ಯಗಳು ಮತ್ತು ಫ್ರೂಟ್ಸ್ ಎಲ್ಲ ಇದೆ ಅಲ್ಲ ಅದೇ ಮತ್ತೆ ಇಲ್ಲೊಂದು ನೋಡಿ ತಾವ್ರೆ ಇದೆ ಸೊ ಈ ಥರ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಪೂಜೆ ಕೂಡ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ಪಾಪು ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತೇಳಿ ಅವಳಿಗೆ ಹೇರ್ ಬ್ಯಾಂಡ್ ಒಂದು ಸಿಕ್ಕಿದೆ ಅದು ಎರಡು ತಗೊಂಡಿದ್ದು ಹೇರ್ ಬ್ಯಾಂಡು ಅದನ್ನಿವಾಗ ಬಾಯಿಗೆ ಹಾಕ್ತಾ ಇದ್ದಾಳೆ ನೋಡಿ ಒಂದೊಂದು ಸಲ ಸಮಧಾನ ಆಗ್ತಾ ಇದ್ಲು ಒಂದೊಂದು ಸಲ ಜೋರು ಅಳ್ತಾ ಇದ್ಲು ಮಾರ್ನಿಂಗ್ ಸ್ವಲ್ಪ ಓಕೆ ಬಟ್ ಸಂಜೆ ಆಗ್ತಾ ಇದ್ದ ಹಾಗೆ ಅವಳ ಅಳು ಅಂದರೆ ಎಷ್ಟು ಅಳ್ತಾ ಇದ್ಲು ಅಂದರೆ ನಾನು ಸಾರಿ ಎಲ್ಲ ಹುಟ್ಟಿದ್ದೆ ನಾನು ಅವಳು ನಾಲ್ಕು ಗಂಟೆಗೇನೆ ಎದ್ಲು ನಾಲ್ಕು ಗಂಟೆಗೆ ಎದ್ದ ನಂತರ ಅವಳನ್ನು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಮತ್ತೆ ನಾನು ರೆಡಿ ಆಗ್ತಾ ಇದ್ದೆ ಸಾರಿ ಎಲ್ಲ ಉಟ್ಬಿಟ್ಟು ಇನ್ನು ಬಳೆ ಹಾಕೋಬೇಕು ಅಂತ ಅಂದಾಗ ಹಸ್ಬೆಂಡ್ ಹಿಡ್ಕೊಂಡಿದ್ರು ಮತ್ತೆ ಜೋರು ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಎಷ್ಟು ಹಠ ಅಂದರೆ ಇಟ್ಕೊಂಡ್ರೂ ಆಗೋಲ್ಲ ಏನು ಮಾಡಿದ್ರು ಆಗಲ್ಲ ಅಂತ ಆ ಥರ ಇದು ಮಾಡ್ತಾ ಅವಳು ಆಮೇಲೆ ಅವಳಿಗೆ ಸ್ವಲ್ಪ ಹೊಟ್ಟೆ ನೋವು ಏನಾದರೂ ಆಗ್ತಾ ಇದೆಯಾ ಅಂತ ಹೇಳಿಬಿಟ್ಟು ಹೊಟ್ಟೆ ನೋವಿದ್ದು ಸ್ವಲ್ಪ ಶಿರಪ್ ಕೊಟ್ಬಿಟ್ಟು ಯಾಕಂದರೆ ಮಕ್ಕಳು ಜಾಸ್ತಿ ಕಿರಿಕಿರಿ ಮಾಡ್ತಾಯಿದ್ರೆ ಹೊಟ್ಟೆ ನೋವು ಆಗ್ತಾ ಇರುತ್ತೆ ಅಂತೇಳಿ ಅರ್ಥ ಬಟ್ ಅಂತ ಹೇಳಿದರೆ ಅವಳಿಗೆ ನೋವು ಆ ಥರ ಬರಲ್ಲ ಯಾವಾಗಲೂ ಒಂದೊಂದು ಸಲ ಬರುತ್ತೆ ಹೊಟ್ಟೆ ಹೊಟ್ಟೆನೂ ಆದಾಗ ಮಕ್ಕಳು ಎದೆ ಹಾಲು ಕೂಡ ಕುಡಿಯೋಲ್ಲ ಬಟ್ ಇವಳು ಕುಡಿತಾ ಇದ್ಲು ಎದೆ ಹಾಲು ಇಲ್ಲಾಂದರೆ ನೋವು ಆದಾಗ ಎದೆ ಹಾಲು ಕುಡಿಯೋಕ್ಕೆ ಕೇಳಲ್ಲ ತುಂಬ ಅಳ್ತಾರೆ ಬಟ್ ಇವಳು ಕರೆಕ್ಟಾಗಿ ಕುಡಿತಾ ಇದ್ಳು ಹಾಗಾಗಿ ನೋವು ಇರಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು ಇರೋದಕ್ಕೆ ಚಾನ್ಸೇ ಇಲ್ಲ ಅಂತ ಮತ್ತೆ ದೃಷ್ಟಿಯೆಲ್ಲ ತೆಗೆದ್ವಿ ದೃಷ್ಟಿಯೆಲ್ಲ ತೆಗ್ಬಿಟ್ಟು ಮತ್ತು ಹೊಟ್ಟೆ ನೋವಿಗೆ ಮದ್ದೆಲ್ಲ ಕೊಟ್ಟು ಆದ ನಂತರ ಮತ್ತೆ ಸಮಾಧಾನ ಆದ್ಲು ಮತ್ತು ನಾನು ಸಾರಿನೇ ಹುಟ್ಟಿಲ್ಲ ಸಾರಿನೇ ಎಳ್ದು ಬಿಸಾಡಿ ಬಂದೆ ನಾನು ಒಂದು ಕಡೆ ಸಿಟ್ಟು ಬಂತು ಯಾಕಂದರೆ ಇಷ್ಟು ಗ್ರ್ಯಾಂಡಾಗಿ ಮಾಡಿ ಅವಳಿಗೂ ಬಟ್ಟೆ ಹಾಕಬೇಕು ಅಂತ ಅನ್ಕೊಳ್ತಾ ಇದ್ದೆ ನಾನು ನಿಮ್ಗೆ ಗೊತ್ತಿದೆಲ್ಲ ನಾನು ಹಿಂದಿನ ವೀಡ್ಯೋದಲ್ಲಿ ತೋರಿಸಿದ್ದೆ ಅವಳಿಗೆ ಬಟ್ಟೆ ತಗೊಂಡಿದ್ದೆ ಅಂತ ಹೇಳಿಬಿಟ್ಟು ಸಾರಿದು ಲಂಗದಾವಣಿ ಅದು ಹಾಕಬೇಕಂತ ಅಂದ್ಕೊಂಡಿದ್ದೆ ಬಟ್ ಅದು ಹಾಕೋಕ್ಕಾಗಿಲ್ಲ ಮತ್ತಿನ್ನೂ ಏನಾದರೂ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ ಬೇರೆ ಒಂದು ಇನ್ನೊಂದು ಆಗಿತ್ತಲ್ವ ಬಟ್ಟೆ ಹೊಸದೇ ಬಟ್ಟೆ ಅದನ್ನೇ ಹಾಕಿದೆ ಎಷ್ಟು ನನಗೆ ನಾನು ಹತ್ತಿದ್ದೀನಿ ಅಂತ ಅಂದರೆ ಅವಳು ಅಳ್ತಾ ಇದ್ದಲ್ಲ ಏನಕ್ಕೆ ಇರ್ಬೋದು ಈ ಥರ ಅಳ್ತಾಳೆ ಯಾವ ಟೈಮಲ್ಲಿ ಈ ಥರ ಅಳ್ತಿಲ್ಲ ಹಬ್ಬ ದಿನವೇ ಹಾಕಿ ಈ ಥರ ಅಳ್ತಾ ಇದ್ದಾಳೆ ಅದಕ್ಕೆ ಹಸ್ಬೆಂಡ್ ಮತ್ತು ಸಮಾಧಾನ ಮಾಡಿದ್ರು ಹೇಳೋದಿಕ್ಕಾಗಲ್ಲ ಮಕ್ಕಳಿಗೆ ಏನಾಗ್ತಾ ಇರುತ್ತೆ ಏನು ಅಂತ ಮತ್ತೆ ಇನ್ನು ಕೆಲವೊಬ್ಬರ ಬಾಯಿ ಇರುತ್ತಲ್ವ ಏನಾದರೂ ಒಂದು ಸ್ವಲ್ಪ ಹೇಳಿದರೆ ಸಾಕು ಮಕ್ಕಳಿಗೆ ಏನು ಅಂತ ಹೇಳಿದರೆ ಇವಾಗ ಮಗುನ ಹಿಡ್ಕೊಂಡು ಹೇಗೆ ಇವಳು ಅಷ್ಟು ಚೆನ್ನಾಗಿ ಇದ್ದಾಳೆ ಹಬ್ಬ ಆ ಥರ ಹೇಳಿದ್ರು ಸಾಕು ಮಕ್ಕಳು ಆಳಕ್ಕೆ ಸ್ಟಾರ್ಟೇ ಮಾಡ್ತಾರೆ ದೃಷ್ಟಿಯಾಗಿರುತ್ತೆ ಅಂತೇಳಿ ಸೊ ದೃಷ್ಟಿನೆಲ್ಲ ತೆಗೆದು ಆದ ನಂತರ ಮತ್ತೆ

ನೆಕ್ಸ್ಟು ಏನಂತೇಳಿದರೆ ಮತ್ತೆ ಏನು ಬಟ್ಟೆ ಎಲ್ಲ ಅವಳಿಗೆ ಹಾಕೋದಿಕ್ಕೆ ಹೋಗಿಲ್ಲ ಸಾರಿದ್ದು ಮತ್ತು ಹಸ್ಬೆಂಡ್ ಸಮಾಧಾನ ಮಾಡಿದರು ಇವತ್ತು ಒಂದೇ ದಿನ ಹಬ್ಬ ಅಲ್ಲ ಇನ್ನೂ ಕೂಡ ತುಂಬ ಹಬ್ಬಗಳು ಬರುತ್ತೆ ಮತ್ತು ಇವತ್ತು ಒಂದೇ ದಿನ ನೀನೇನು ಸಾರಿ ಉಟ್ಟು ಚೆನ್ನಾಗಿ ರೆಡಿ ಆಗಬೇಕು ಅಂತಿಲ್ಲ ನಿಮಗೆ ಯಾವಾಗ ಬೇಕಿದ್ದರೂ ನಾವು ರೆಡಿ ಆಗ್ಬೋದು ಇವಾಗ ನಾಳೆ ನನಗೆ ರೆಡಿ ಆಗಬೇಕಾ ಸಾರಿ ಉಟ್ಟು ರೆಡಿ ಆಗ್ಬೋದು ಏನು ತೊಂದರೆ ಇಲ್ಲ ಇವತ್ತೇನಿದೆ ಅಂದರೆ ಇವತ್ತು ಯಾಕೋ ಹಠ ಇದ್ದಾಳೆ ಸಣ್ಣ ಪಾಪು ಅಲ್ಲ ತುಂಬ ನಾವು ಸಮಾಧಾನದಿಂದ ಇರಬೇಕು ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿದರು ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು ನನಗೆ ನಾನು ಅಂದ್ಕೊಂಡೆ ಬಟ್ ಇಷ್ಟು ಚೆನ್ನಾಗಿ ಮಾಡಿ ರೆಡಿಯೆಲ್ಲ ಮಾಡಿ ಅವಳೊಂದು ಹತ್ತಿದಷ್ಟೇ ಬಿಟ್ಟರೆ ಬಟ್ಟೆ ನಾವು ಯಾವ ರೀತಿದು ಹಾಕೋಬೋದು ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಸಾರಿಯೇ ಉಡಬೇಕು ಅಂತಿಲ್ಲ ನಾನು ಆಮೇಲೆ ಡ್ರೆಸ್ಸೇ ಒಂದು ಹಾಕ್ಕೊಂಡು ಬಿಟ್ಟೆ ಸಂಜೆ ಇದೀಗ ಮಧ್ಯಾಹ್ನ ಮಧ್ಯಾಹ್ನ ಒಂದು ಬೆಳಿಗ್ಗೆ ಏನು ಹಾಕ್ಕೊಂಡಿದ್ದೆಲ್ಲ ಅದರಲ್ಲೇ ಇದೆ ಬೇರೆ ಏನು ಬಟ್ಟೆ ಹಾಕೋದಿಕ್ಕೆ ಹೋಗಿಲ್ಲ ಹಾಗಾಗಿ ಹಸ್ಬೆಂಡ್ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಸೊ ಏನಾದರೂ ಮಾತಾಡಬೇಕಲ್ವ ವೀಡಿಯೋದಲ್ಲಿ ಅದಕ್ಕೆ ಈ ಕತೆ ಹೇಳ್ತಾ ಇದ್ದೀನಿ ಏನೆಲ್ಲ ಆಯಿತು ಅಂತ ಹೇಳಿಬಿಟ್ಟು ಮತ್ತೆ ಸಂಜೆ ಹೊರಗಡೆ ಎಲ್ಲ ಹೋಗೋದಿತ್ತು ಹಾಗಾಗಿ ಮತ್ತೆ ಅವಳು ಸಮಾಧಾನ ಆದ್ಲು ಹೊರಗಡೆ ಈಗ ಕುಂಕುಮಕ್ಕೆ ಕರೀತಾರಲ್ವ ಹಾಗಾಗಿ ಹೊರಗಡೆ ಹೋಗೋದಿತ್ತು ಬೈಕ್ನಲ್ಲಿ ಆಮೇಲೆ ಆಮೇಲೆ ಅವಳು ದೃಷ್ಟಿಯೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಹೊಟ್ಟೆನೋ ಇದು ಸಿರಪ್ ಎಲ್ಲ ಕೊಟ್ಟಾದ ನಂತರನೇ ಸಮಾಧಾನ ಆದ್ಲು ಅವಳು ಮತ್ತೆ ಅಕ್ಕ ಹಠ ಮಾಡ್ತಾ ಇರಲಿಲ್ಲ ಏನು ಮತ್ತು ಮನೆಗೆ ಬಂದ ನಂತರ ಎಲ್ಲ ಹಬ್ಬ ಎಲ್ಲ ಮುಗಿದ ನಂತರ ಅರಿಶಿಣ ಕುಂಕುಮಕ್ಕೆ ಸಂಜೆ ಬರ್ತಾರಲ್ವಾ ಎಲ್ಲ ಬ ಒಂದು ಹೋದ ನಂತರ ಎಲ್ಲ ಆದ ನಂತರ ಮತ್ತೆ ಸಮಾಧಾನ ಆದ್ಲು ಮತ್ತೆ ಏನಕ್ಕೂ ಆಟ ಮಾಡ್ತಾ ಇಲ್ಲ ಮತ್ತೆ ಚೆನ್ನಾಗಿ ಆಟ ಆಡ್ತಾ ಇಲ್ಲ ಅವಳು ಸೊ ಅದೇ ಏನು ಅಂತ ಹೇಳಕ್ಕಾಗ್ರ ಹೊಟ್ಟೆ ನೋವು ಆಗ್ತಾ ಇತ್ತಾ ಅಥವಾ ದೃಷ್ಟಿ ಆಗಿತ್ತಾ ಅಂತ ಹೇಳಿ ಹೊಟ್ಟೆ ನೋವು ಆಗೋದಿದ್ರೆ ಅದು ಎದೆ ಹಾಲು ಕೂಡ ಮಕ್ಕಳು ಕುಡಿಯೋಲ್ಲ ಸೊ ಅದು ಕುಡಿಯೋದಿಕ್ಕೂ ಆಗಲ್ಲ ಮಕ್ಕಳಿಗೆ ಅವಾಗ ಇವಳನ್ನು ಹೆಂಗೆ ಇಟ್ಕೊಂಡ್ರೂ ಇವಳಿಗೆ ಆಗ್ತಾ ಇರಲಿಲ್ಲ ಅಷ್ಟು ದುಃಖದಲ್ಲಿ ಅಳ್ತಾಯಿದ್ಲು ಅವಳು ಆ ಥರ ಇದು ಇದ್ಲು ತುಂಬ ಅಂದರೆ ತುಂಬ ಬೇಜಾರಾಗಿತ್ತು ಒಂದು ಕಡೆ ಸಿಟ್ಟು ಬಂತು ಇಷ್ಟು ಎಲ್ಲ ರಾತ್ರಿ ಎಲ್ಲ ಪ್ರಿಪೇರೆಲ್ಲ ಮಾಡಿ ಇಷ್ಟು ಗ್ರ್ಯಾಂಡಾಗಿ ಮಾಡಿ ಈ ಥರ ಆಯಿತು ಹೇಳಿಬಿಟ್ಟು ಬಟ್ ಅವಳಿಗೊಂದು ಲಂಗದವಣಿ ಹಾಕೋಕ್ಕಾಗಿಲ್ಲ ನಾನು ಸಾರಿ ಹುಟ್ಟಿಲ್ಲ ಅಂತೇಳಿ ತುಂಬ ಒಂದು ಸಲ ಬೇಜಾರಾಯಿತು ಹಬ್ಬ ಅಂತ ಅಂದರೆ ಖುಷಿ ಇರುತ್ತಲ್ವ ಮತ್ತು ಸಮಾಧಾನ ಮಾಡಿಕೊಂಡೆ ನಾನೇ ಇನ್ನು ಯಾವಾಗ ಬೇಕಿದ್ದರೂ ಹಬ್ಬ ಮಾಡ್ಬೋದು ಏನು ಅಂತೇಳ್ಬಿಟ್ಟು ಇನ್ನು ಯಾವಾಗಲೂ ಬಟ್ಟೆಗಾನ ಸಾರಿ ಉಟ್ಕೋಬೋದು ಅಂತ ಸೊ ಇದು ರಸಮ್ ಕೂಡ ರೆಡಿ ಆಯ್ತು ಇದು ಏನು ರಸಮ್ ಪೌಡ್ರೆಲ್ಲ ಮಾಡಿದಲ್ಲ ನಾನೇ ಮಾಡಿರುವಂಥ ಒಂದು ರಸಮು ಹಸ್ಬೆಂಡ್ ಹೇಳಿದ್ರಿ ಈ ಥರ ಮಾಡು ಅಂತ ಸೊ ಹಾಗಾಗಿ ರಸಂ ಕೂಡ ರೆಡಿ ಇದೆ ನೆಕ್ಸ್ಟು ಬಾಳೆಕಾಯಿ ಪಲ್ಯ ಮಾಡಿದ್ದೆ ಇನ್ನೊಂದು ಬೀನ್ಸ್ ಪಲ್ಯ ಮಾಡಿದ್ದೆ ಬಾಳೆಕಾಯಿ ಪಲ್ಯ ಬೀನ್ಸ್ ಪಲ್ಯ ರಸಮು ಮತ್ತು ಮೆಣಸೆಲ್ಲ ಇದು ಮಾಡಬೇಕಿತ್ತು ಅದು ಸಂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸಂಜೆ ಏನು ಕೂಡ ನಾವು ಮನೆಯ ಊಟ ತಿಂದಿಲ್ಲ ಯಾಕಂದರೆ ಹೊರಗಡೆ ಹೋಗಿ ಅಲ್ಲಿ ತಿಂದಿದ್ದೇ ಫುಲ್ಲಾಗಿತ್ತು ಹೊಟ್ಟೆ ಹಾಗಾಗಿ ಮನೆಯದೆಲ್ಲ ಮಾಡಿದೆಲ್ಲ ಹಾಗೇನಿತ್ತು ಇತ್ತು ರೈಸ್ ಕೂಡ ಮಾಡಿರಲಿಲ್ಲ ನಾನು ಅನ್ನ ಕೂಡ ಮಾಡಬೇಕಿತ್ತು ಒಂದು ಕಡೆ ಅವಳದು ತಲೆ ಬಿಸಿ ಆಗ್ತಿತ್ತಲ್ವ ಏನು ಮಾಡಬೇಕು ಅಂತಲೇ ಗೊತ್ತಾಗಿರಲಿಲ್ಲ ಸೊ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ನೋಡಿ ಆವಾಗಲೇ ಎಲ್ಲ ರೆಡಿ ಆಗಿತ್ತು ಊಟ ಎಲ್ಲ ಊಟ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ ಯಾಕಂತ ಹೇಳಿದರೆ ಪ್ರಸಾದ ಎಲ್ಲ ಇತ್ತಲ್ಲ ಅದನ್ನೇ ತಿಂದು ಹೊಟ್ಟೆ ಫುಲ್ಲಾಗಿತ್ತು ಹಾಗಾಗಿ ಎಲ್ಲ ಆದ ನಂತರ ಪ್ರಸಾದ ಎಲ್ಲ ತಿಂದು ಅದೇ ಇದ್ದಿತ್ತು ಇವಾಗ ಹೊರಗಡೆ ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದೇನೆ ನೋಡಿ ನೋಡಿ ಅಲೋವೆರಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಅದು ಚಿಕ್ಕ ಅದರಲ್ಲಿ ಹುಡ್ತಾ ಇರುತ್ತೆ ನೀವು ಎಷ್ಟು ಅಲೋವೆರಾ ಒಂದು ಗಿಡ ಹಾಕಿದರೆ ಅದರಲ್ಲಿ ಹುಡ್ತಾ ಇರುತ್ತೆ ಈ ಥರ ನಾವು ಅದನ್ನು ತೆಗೆದುಬಿಟ್ಟು ಬೇರೆ ಪಾಟಲ್ಲಿ ಇಟ್ಟು ನಡ್ಬೋದು ಸೊ ರಂಗೋಲಿ ಇದು ವೀಡಿಯೋ ಎಲ್ಲ ಇವಾಗ ಮತ್ತೆ ಪುನಃ ಮಾಡ್ತಾಯಿದ್ದೀನಿ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನು ಅಂತ ಹೇಳಿದರೆ ಇದು ಹೂವು ಎಲ್ಲ ಕಟ್ಟಿದ್ದು ನೋಡಿ ಇದು ಬಿಡಿ ಹೂ ತಂದಿದ್ದು ಎಲ್ಲ ಕಟ್ಟಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ಸೇವಂತಿಗೆ ಒಂದೊಂದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬ ದೊಡ್ಡದಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆಮೇಲೆ ಇದು ತಾವ್ರೆ ಹೂ ಕಮಲದ ಹೂ ಲಕ್ಷ್ಮಿಗೆ ಪ್ರಿಯ ಅಲ್ವಾ ಲಕ್ಷ್ಮಿಗೆ ಇಷ್ಟ ತಾವ್ರೆ ಹೂ ಇದೆಲ್ಲ ಫ್ರೂಟ್ಸ್ ಎಲ್ಲ ಇಟ್ಟಿದ್ದು ಮಡಿರಕ್ಕೆ ಇಟ್ಟಿದ್ದು ಆಮೇಲೆ ನೈವೇದ್ಯಗಳು ನೋಡಿ ರವೆ ಉಂಡೆ ನಿಪ್ಪಟ್ಟು ಚಕ್ಲಿ ಪಂಚಾಮೃತ ಆಮೇಲೆ ಗುಡಾನ್ನ ಪಾಯಸ ಪುಳಿಯೋಗರೆ ಕೋಸಂಬರಿ ಬೆಲ್ಲದ ಪಾನಕ ಇಷ್ಟು ಒಂಬತ್ತು ಬಗೆ ಇದರಲ್ಲಿ ಇದು ಒಂಬತ್ತು ಬಗೆ ಅಲ್ಲದೆ ಮತ್ತೆ ಏನು ಮಾಡಿದ್ದೆ ಅಂತೇಳಿದರೆ ಇದು ಇಷ್ಟು ಒಂಬತ್ತು ಬಗೆ ಇನ್ನು ಬಾಳೆಕಾಯಿ ಪಲ್ಯ ರಸಂ ಮತ್ತು ಬೀನ್ಸ್ ಪಲ್ಯ ಅಲ್ಲಿಗೆ ಹನ್ನೆರಡು ಬಗೆ ಆಯಿತು ಇನ್ನೂ ಮಾಡೋದಿತ್ತು ಈಗ ಸಂಜೆ ಎಲ್ಲ ಬರ್ತಾರೆ ಅಂತ ಹೇಳಿದರು ಹಸ್ಬೆಂಡು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಬಟ್ ಯಾರೂ ಬಂದೇ ಇಲ್ಲ ಸಂಜೆ ಕೂಡ ಹಾಗಾಗಿ ಇನ್ನೂ ಮಾಡೋದಿದ್ದರೆ ಮಾಡೋದಿತ್ತು ಸಂಜೆ ಅವರು ಬಂದರೆ ಮಾಡ್ತಾಯಿದ್ವಿ ನಾವು ಮೆಣಸಿನ್ಕಾಯಿ ಬಜ್ಜಿ ಹಪ್ಪಳ ಸೆಂಡಿಗೆ ಅದೆಲ್ಲ ಮಾಡ್ತಾ ಇದ್ವಿ ಮತ್ತು ಹಾಗಲಕಾಯಿದೊಂದು ಫ್ರೈ ಥರ ಮಾಡಿಬಿಟ್ಟು ಅದು ಮಾಡ್ತಾಯಿದ್ವಿ ಬಟ್ ಯಾರು ಬಂದಿಲ್ಲಲ್ಲ ಅದಕ್ಕೆ ಮತ್ತೆ ಮಾಡೋದಕ್ಕೆ ಹೋಗಿಲ್ಲ ಮತ್ತು ಅದನ್ನು ಮಾಡಿ ತಿನ್ನೋದು ಯಾರು ಅಂತೇಳ್ಬಿಟ್ಟು ಮಾಡೋದಕ್ಕೆ ಹೋಗಿಲ್ಲ ನೆಕ್ಸ್ಟ್ ಇಲ್ಲಿ ನೋಡಿ ಇದು ನೈಟ್ ಇನ್ನು ಆಲ್ಮೋಸ್ಟ್ ಆರೂವರೆ ಗಂಟೆ ಏಳು ಗಂಟೆ ಆಗಿದೆ ಇದು ನೈಟ್ ವೈಬ್ಸ್ ಇದು ನೋಡಿ ಅರಿಶಿನ ಕುಂಕುಮ ಎಲ್ಲ ಕೊಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಬಳೆ ಬ್ಲೌಸ್ ಪೀಸ್ ಮತ್ತೆ ಹೂವು ಮತ್ತೆ ಅರಿಶಿನ ಕುಂಕುಮ ಸೊ ನೋಡಿ ಎಷ್ಟೋ ಮುಖ ಡಲ್ಲಾಗಿದೆ ಅಂತ ಅಂತೇಳ್ಬಿಟ್ಟು ತುಂಬ ಅಂದರೆ ತುಂಬ ಬೇಜಾರಲ್ಲಿ ಹತ್ತಿದ್ದೀನಿ ನಾನು ಸೊ ಮತ್ತು ನೋಡಿ ಈ ಒಂದು ಡ್ರೆಸ್ಸನ್ನು ಹಾಕ್ಕೊಂಡೆ ಮತ್ತೆ ಖುಷಿ ಖುಷಿಯಿಂದ ಮತ್ತೆ ಪುನಃ ಕಂಟಿನ್ಯೂ ಮಾಡಿದ್ದೆ ನಾನು ಸಂಜೆ ಪೂಜೆ ಹಸ್ಬೆಂಡ್ ಮಧ್ಯಾಹ್ನ ಮಾಡಿದರೆ ನಾನು ಸಂಜೆ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ನನಗೆ ಹಾ ಮಾಡೋಕ್ಕೆ ಮನಸ್ಸು ಬಂದಿಲ್ಲ ಆಮೇಲೆ ಹಸ್ಬೆಂಡ್ ಹೇಳಿದರು ಮಾಡು ದೇವರ ಮೇಲೆ ಯಾಕೆ ಕೋಪ ಮಾಡ್ಕೋತೀಯ ದೇವ್ರು ಏನು ಮಾಡಿದ್ದಾರೆ ಯಾಕೋ ಇವತ್ತು ಈ ಥರ ಮಾಡ್ತಿದ್ದಾಳೆ ಯಾವತ್ತೂ ಏನು ಮಾಡೋಲ್ಲ ಅವಳು ಯಾಕೋ ಇವತ್ತು ಆ ಥರ ಮಾಡ್ತಾ ಇದ್ದಾಳೆ ಇನ್ನು ಇನ್ನೂ ನಿಮಗೆ ಅವಳು ಬಟ್ಟೆ ಎಲ್ಲ ಹಾಕಿ ಅವಳಿಗೆಲ್ಲ ಫೋಟೋಸ್ ಎಲ್ಲ ತೆಗಿಬೇಕು ಅಂತಿದ್ರೆ ಇನ್ನು ಯಾವತ್ತಾದರೂ ತೆಗಿಬೋದು ಇನ್ನೂ ದಿನಗಳು ಇಲ್ವಾ ಅಂತ ಹೇಳಿಬಿಟ್ಟು ಹಾಗಾಗಿ ಮತ್ತೆ ಸಮಾಧಾನದಿಂದ ಮತ್ತೆ ಪುನಃ ಕಂಟಿನ್ಯೂ ಆಯಿತು ಹಬ್ಬ ತುಂಬ ಖುಷಿ ಖುಷಿಯಿಂದ ಪೂಜೆ ಕೂಡ ಮಾಡಿದೆ ನಾನು ಅದು ವೀಡಿಯೋ ಮಾಡಿಲ್ಲ ನಾನು ಪೂಜೆ ಮಾಡೋದೆಲ್ಲ ಮತ್ತು ಅರಶಿನ ಕುಂಕುಮಕ್ಕೆಲ್ಲ ಬಂದಿದ್ದರು ಅರಶಿನ ಕುಂಕುಮ ಎಲ್ಲ ಕೊಡೋದು ಕೂಡ ವೀಡಿಯೋ ಮಾಡಿಲ್ಲ ನೆಕ್ಸ್ಟ್ ನಾನು ಕೂಡ ಹೋಗಿದ್ದೆ ಬೇರೆ ಕಡೆಗೆ ಅರಶಿನ ಕುಂಕುಮ ತಗೊಳ್ಳೋದಕ್ಕೆ ಇದಿಷ್ಟು ಒಂದು ವರಮಾಲಕ್ಷ್ಮಿ ಹಬ್ಬದ ವ್ಲಾಗು ಮತ್ತು ಬೇಜಾರು ಮತ್ತು ಖುಷಿಯ ಕ್ಷಣಗಳು ಮತ್ತು ಖುಷಿ ಯಾಕಂತ ಹೇಳಿದರೆ ಅವಳಿಗೆ ಇವತ್ತು ಈ ಸಲದ್ದು ಫಸ್ಟ್ ಹಬ್ಬ ವರಮಾಲಕ್ಷ್ಮಿ ಯಾಕಂದರೆ ಹೋದ ಸಲ ನನ್ನ ಹೊಟ್ಟೆ ಒಳಗಡೆ ಇಲ್ಲ ಅವಳು ಸೊ ಹಾಗಾಗಿ ತುಂಬ ಖುಷಿ ಇದ್ಲು ಮತ್ತು ನೋಡಿ ಆ ಬಟ್ಟೆ ಹಾಕಿಬಿಟ್ಟು ಅವಳಿಗೆ ನಿಮಗಿದು ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ